ಸೊ ಈ ಸಾಂಗ್ನ ಕೇಳಿದಾಗ ಅದು ನಿಮ್ಮ ವಾಯ್ಸಲ್ಲಿ, ಸೊ ನಿಮ್ಮ ಶ್ರೀಮತಿ ಅವರು ಹೆಂಗಿತ್ತು ರಿಯಾಕ್ಷನ್ ಆ್ಯಕ್ಚುಲಿ? ಫಸ್ಟೇ ಕೇಳಿಸಿರ್ತೀರ ಅನ್ಸುತ್ತೆ. ಓಕೆ, ಆಫ್ ಕೋರ್ಸ್ ಶಿ ಈಸ್ ಅ ವೆರಿ ಬಿಗ್ ಕ್ರಿಟಿಕ್ ಆಫ್ ಮೈ ಲೈಫ್, ಶಿ ಈಸ್ ಅ ವೆರಿ ಬಿಗ್ ಸಪೋರ್ಟ್ ಆಫ್ ಮೈ ಲೈಫ್. ಕೇಳಿದ ತಕ್ಷಣ ವೆರಿ ಫಸ್ಟ್ ಗೋನಲ್ಲೇನೆ ಶಿ ವಾಸ್ ಆಲ್ ಸ್ಮೈಲಿಂಗ್, ಅಂದರೆ ಕೇಳಿದ ಒಂದು ಸಮಾಧಾನ ಇರುತ್ತಲ್ಲ, ಒಂದು ಇಷ್ಟ ಆದಾಗ ಒಂದು ರಿಯಾಕ್ಷನ್ ಇರುತ್ತಲ್ಲ, ಆ್ಯಂಡ್ ಏನಾದ್ರು ಇಷ್ಟ ಆಗಲಿಲ್ಲ ಅಂದ್ರೂ ರಿಯಾಕ್ಷನ್ ಅಷ್ಟೇ ಸ್ಪಾಂಟೇನಿಯಸ್ ಆಗಿ ಬಂದ್ಬಿಡುತ್ತೆ, ಮುಖ ಚಿಕ್ಕದಾಗ್ಬಿಡುತ್ತೆ, ಯಾವ್ದು ವರ್ಕ್ ಆಗ್ತಿಲ್ಲ, ಇಷ್ಟ ಆಗಿಲ್ಲ, ಹೇಳಕ್ ತನಕನೂ ಬೇಡ, ಮುಖ ನೋಡ್ರೆ ಗೊತ್ತಾಗ್ಬಿಡುತ್ತೆ. ಸೊ ಶಿ ಈಸ್ ಅ ವೆರಿ ಬಿಗ್ ಕ್ರಿಟಿಕ್ ಆಫ್ ಮೈ, ಆ್ಯಂಡ್ ನನ್ನ ಸಿನಿಮಾಗಳಿರಲಿ, ನಾನು ಕೂತ್ಕೊಂಡಿದ್ದಾರೆ ಈಗ ಮಾತಾಡ್ತಿದ್ದೀನಿ ಅಂದ್ರು, ಇಂಟರ್ವ್ಯೂ ನೋಡಿದ್ರು ಶೀಲ್ ಜಡ್ಜ್ ಮೀ ಓವರ್ ಇಟ್, ಅಂದರೆ ಯಾಕೆ ಹಿಂಗೆ ಮಾತಾಡಿದೆ ನಿಮ್ಗೆ ಹೇಳಿದ್ರೆ ಚೆನ್ನಾಗಿರೋದಲ್ಲ, ಅಷ್ಟು ಪರ್ಟಿಕ್ಯುಲರ್ ಬಿಕಾಸ್ ಆಕೆನೂ 15-16 ವರ್ಷದ ಕರಿಯರ್, ಸಿನಿ ಕರಿಯರ್, ಆ್ಯಂಡ್ ಅಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ, ಪಾತ್ರಗಳನ್ನ, ವರ್ಸಟೈಲ್ ಕ್ಯಾರೆಕ್ಟರ್ಗಳನ್ನ ಮಾಡ್ಕೊಬಂದಂಥ ಪ್ರತಿಭೆ, ಶಿ ನೋಸ್ ಅಲ್ಲ ಈ ಟೆಂಡೆನ್ಸಿ ಹೇಗೆ, ಈಸ್ ಇಂಡಸ್ಟ್ರಿ ಹೇಗೆ ಅಂತ. ಸೊ ಆ ಇನ್ಪುಟ್ ಸದಾ ನನಗೆ ನನ್ನ ಪೂರ್ವಕವಾಗಿರುತ್ತೆ, ಆ್ಯಂಡ್ ಶಿ ಈಸ್ ಅ ಬಿಗ್ ಸಪೋರ್ಟ್ ಸಿಸ್ಟಮ್ ನನಗೆ. ಆ್ಯಂಡ್ ಮದುವೆ ಆದಾಗಿಂದ ಇಲ್ಲಿ ತನಕನೂ ತಿರುಗ್ತಾನೆ ಇದ್ದೀನಿ, ಔಟ್ಡೋರ್ ಶೂಟು ಅದು ಇದು ಅಂತ ಅಡ್ಜಸ್ಟ್ ಮಾಡಿಕೊಂಡು ಕೋಪ್ ಮಾಡಿಕೊಂಡು ನಾನು ಇದ್ದ ಕಡೆಗೆ ಬಿಡುವು ಮಾಡಿಕೊಂಡು ಬಂದು ನನ್ನ ಜೊತೆ ಇದ್ದು, ಅಂದರೆ ಅದಕ್ಕೆ ಮನೆ ಮಿಸ್ ಮಾಡಿಕೊಂಡ್ರೆ ಮನೆ ನನ್ನ ಜೊತೆಗಿರುತ್ತೆ, ಆ ಥರದ್ದು ವಾತಾವರಣ ಕ್ರಿಯೇಟ್ ಮಾಡಿರೋದೇ ಯಾಕೆ. ಸೊ ಶಿ ಈಸ್ ಒಂದು ಒಳ್ಳೆ ಅಭಿರುಚಿ ಇರ್ತಕ್ಕಂಥ ಆಡಿಯನ್ಸ್ ಅಂದರೂ ತಪ್ಪಾಗಲ್ಲ, ನನಗೆ ಒಳ್ಳೆ ಕ್ರಿಟಿಕ್ ಕೂಡ. ಸರ್, ಈಗ ನೀವು ಆ್ಯಕ್ಚುಲಿ ಈಗ ಲವ್ ಮ್ಯಾರೇಜ್ ಆಗಿರೋದು, ಸೊ ಸಿನಿಮಾ ಹೆಸರು ಲವ್ಲಿ, ಸೊ ಲವ್ ಅನ್ನೋ ಒಂದು ಪದಕ್ಕೆ, ಸೊ ನಿಮ್ಮ ಪ್ರಕಾರ, ಸೊ ಏನು ಜಸ್ಟಿಸ್, ಏನು ಅರ್ಥ ಅಂತ ಅನ್ಸುತ್ತೆ ಈಗಿನ ಒಂದು ಜನ್ರೇಷನ್ ಹುಡುಗರಿಗೆ, ಸೊ ಲವ್ ಅನ್ನೋ ಒಂದು ನಿಮ್ಮ ಪ್ರಕಾರ ಹೇಳೋದು? ಲವ್ ಅಂದರೆ ನಾವು ಈ ಕೇವಲ ಸೆಳೆತ ಅಟ್ರಾಕ್ಷನ್ ಲವ್ ಅಲ್ಲ, ಅದು ವೆರಿ ಮೊಮೆಂಟ್ರಿ. ಲವ್ ಶುಡ್ ಬಿ ಲೈಕ್ ಅ ಮಿರರ್ ಆಫ್ ಯುವರ್ ಲೈಫ್, ಅಂದರೆ ಈಗ ನಮ್ಮ ಪ್ರೀತಿಪಾತ್ರರ ಕಣ್ಣಲ್ಲಿ ನಮ್ಮನ್ನು ನೋಡ್ಕೊಳಕ್ಕಾಗುತ್ತೆ, ಅಥವಾ ನಾವು ಹೇಗೋ ಆ ರಿಯಾಕ್ಷನು ರಿಫ್ಲೆಕ್ಷನ್ನು ಆ ಕಡೆಯಿಂದ ಬರುತ್ತೆ. ಸೊ ಇಟ್ ಈಸ್ ನಾಟ್ ಎನ್ ಆರ್ಡಿನರಿ ಥಿಂಗ್, ಇಲ್ಲಿ ಎಲ್ಲವೂ ಅರ್ಪಿತ, ಕೊಟ್ಬಿಡೋದು ಕೊಡೋದೇ ಇದೆ ಹೆಚ್ಚು ಪ್ರೀತಿ ಅಂದಾಗ, ನಾನು ಕೊಟ್ಟಾಗ ರಿಟರ್ನ್ ಏನು ಸಿಗುತ್ತಲ್ಲ ನಮಗೆ, ಆ ಕಡೆಯಿಂದನೂ ಆ ಕೊಡು ಗಿವ್ ಆ್ಯಂಡ್ ಟೇಕ್ ಆಗುತ್ತಲ್ಲ, ಸೊ ದಟ್ ಡಿಫೈನ್ಸ್ ದ ಬಾಂಡ್. ಸೊ ಹಾಗಾಗಿ ನಮ್ಮನ್ನು ನಾವು ನೋಡ್ಕೊಳ್ಳೋ ಪ್ರತಿಬಿಂಬ ನಮ್ಮ ಎದುರಿಗಿರ್ತಕ್ಕಂಥ ನಮ್ಮ ಪ್ರೇಯಸಿನೋ ಪ್ರೇಮಿನೋ ಆಗಿರುತ್ತೆ. ಸೊ ದಟ್ ಇಸ್ ಬ್ಯೂಟಿಫುಲ್, ಅಟ್ ಟೈಮ್ಸ್ ಇಟ್ ಇಸ್ ಬ್ಯೂಟಿಫುಲ್, ಅಟ್ ಟೈಮ್ಸ್ ಇಟ್ ಇಸ್ ಹಾರ್ಡ್, ಅಟ್ ಟೈಮ್ಸ್ ಇಟ್ಸ್ ಡಿಫಿಕಲ್ಟ್, ಬಟ್ ದ ವೇ ಯು ಹ್ಯಾಂಡಲ್ ಇಟ್ ಮ್ಯಾಟರ್ಸ್. ಆ್ಯಂಡ್ ಯಾವುದೇ ಒಂದು ಸ್ಟ್ರಿಂಗ್ಸ್ ಇಲ್ಲ, ಅಂದರೆ ಈಗ ನಾನು ಹೆತ್ತವ್ರಿಗೆ ರಕ್ತ ಸಂಬಂಧ ಇರುತ್ತೆ, ಜೊತೆ ಹುಟ್ಟಿದವ್ರಿಗೆ ರಕ್ತ ಸಂಬಂಧ ಇರುತ್ತೆ, ಯಾವುದೇ ಸಂಬಂಧನೇ ಇಲ್ಲದೆ ಎಲ್ಲಿಂದನೋ ಬಂದು ನಿಮ್ಮ ಜೀವನಕ್ಕೆ ಬಂದು ಅವ್ರದ್ದನ್ನೆಲ್ಲ ತ್ಯಾಗ ಮಾಡಿ ಬಿಟ್ಟು ನಮ್ಮ ಜೊತೆಗೆ ಬರ್ತಾರಲ್ಲ, ಆ ತ್ಯಾಗಕ್ಕೆ ಈಕ್ವೇಟ್ ಆಗ್ತಕ್ಕಂಥ ತ್ಯಾಗ ನಾವೇನು ಮಾಡೋಕ್ಕಾಗಲ್ಲ. ಸೊ ಅದನ್ನು ಗೌರವಿಸೋದು, ಒಪ್ಕೊಳ್ಳೋದು, ಅಪ್ಕೊಳ್ಳೋದು, ಸರಿಯಾಗಿ ನಿಭಾಯಿಸೋದು ಒಬ್ಬ ಜವಾಬ್ದಾರಿಯುತ ಲವರ್ನ ಕೆಲಸ. ಸೂಪರ್ ಸರ್, ತುಂಬ ಚೆನ್ನಾಗಿ ಹೇಳಿದ್ರೆ.